ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಿನ್ನೆ ಅಷ್ಟೇ ಧ್ರುವ ಸರ್ಜಾ ಅವರು ಒಂದು ಮಗು ಜೊತೆ ಟಿವಿಲಿ ಖರಾಬು ಸಾಂಗ್ ನೋಡ್ತಾ ಇದ್ದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಧ್ರುವ ಸರ್ಜಾ ಅವರ ಮಡಿಲಲ್ಲಿ ಇದ್ದಿದ್ದು ದಿವಂಗತ ಚಿರಂಜೀವಿ ಸರ್ಜಾ ಅವರ ಮಗು ಅಂತ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಈಗಾಗಲೇ ಓಡಾಡ್ತಾ ಇದೆ. ಅಸಲಿಗೆ ಈ ಮಗು ಚಿರಂಜೀವಿ ಸರ್ಜಾ ಅವರ ಡ್ರೈವರ್ ರಾಜು ಎಂಬುವರ ಮಗು. ಈ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಸ್ವತಃ ಮೇಘನಾ ರಾಜ್ ಅವರೇ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಈ ಮಗು ಜೂನಿಯರ್ ಚಿರು ಅಲ್ಲ ಅಂತ ಬರೆದುಕೊಂಡಿದ್ದಾರೆ. ಈ ವಿಷಯದ ಬಗ್ಗೆ ಸ್ಪಷ್ಟನೆ ಕೊಡೋದಕ್ಕೆ ಅಂತಾನೆ ಸ್ವತಃ ಚಿರಂಜೀವಿ ಸರ್ಜಾ ಅವರ ಡ್ರೈವರ್ ರಾಜು ಅವರು ಕನ್ನಡ ಮಾಣಿಕೆ ಜೊತೆಗೆ ಮಾತನಾಡಿದ್ದಾರೆ. ಬನ್ನಿ ಡ್ರೈವರ್ ರಾಜು ಅವರು ಏನ್ ಹೇಳಿದ್ದಾರೆ ಅಂತ ನೋಡೋಣ. ನಮಸ್ಕಾರ, ನನ್ನ ಹೆಸರು ರಾಜು ಅನ್ಬಿಟ್ಟು, ಚಿರಂಜೀವಿ ಸರ್ಜಾ ಅವರ ಡ್ರೈವರ್ ರಾಜು ಅನ್ಬಿಟ್ಟು. ಯೂಟ್ಯೂಬಲ್ಲಿ ಒಂದು ವಿಡಿಯೋ ಸಿಕ್ಕಾಬಿಟ್ಟು ವೈರಲ್ ಆಗಿದೆ. ಏನು ವೈರಲ್ ಅಂದರೆ, ನಮ್ಮ ಚಿಕ್ಕ ಬಾಸ್ ಬಂದು ಒಂದು ಮಗು ಎತ್ಕೊಂಡು ಪೊಗರು ಸಾಂಗ್ದು ವಿಡಿಯೋ ನೋಡ್ತಾ ಇರೋದು. ಅದು ಯಾರ ಮಗು ಅಂದರೆ ನನ್ನ ಮಗು, ನಮ್ಮ ಚಿರಂಜೀವಿ ಸರ್ಜಾ ಬಾಸ್ ಮಗು ಅಲ್ಲ, ಅವ್ರ ಮಗು ಬಂದು ಜೆ ಪಿ ನಗರದಲ್ಲಿದೆ. ಜನ ಸಿಕ್ಕಾಬಿಟ್ಟೆ ತಪ್ಪಾಗಿ ತಿಳ್ಕೊಂಡು ಅದು ಚಿರಂಜೀವಿ ಸರ್ಜಾ ಅವ್ರ ಮಗು ಅಂದ್ಬಿಟ್ಟು ಸಿಕ್ಕಾಬಟ್ಟೆ ವೈರಲ್ ಮಾಡಿದ್ದಾರೆ, ಸಿಕ್ಕಾಬಟ್ಟೆ ಲೈಕ್ ಮಾಡಿದ್ದಾರೆ. ನಾನು ಏನು ಬೇಕು ಅಂತ ಅದನ್ನು ಫೇಸ್ಬುಕ್ಕಾಗಿ ಹಾಕಲಿಲ್ಲ. ಬಟ್ ಅದು ತುಂಬ ದಿವಸದಿಂದ ನಾನು ವಿಡಿಯೋ ನನ್ನ ಹತ್ರನೇ ಇತ್ತು, ಅಚಾನಕ್ ಅದು ಒಂದು ವಿಡಿಯೋ ಹಾಕಿದ್ದು ನೋಡೋಣ ಅಂದ್ಬಿಟ್ಟು. ಬಟ್ ಇಷ್ಟೊಂದು ವೈರಲ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಯಾರ್ಯಾರು ಚಿರಂಜೀವಿ ಸರ್ಜಾ ಅವರ ಮಗು ಅಂತ ಅಂದ್ಕೊಂಡಿದ್ದೀರೋ, ದಯವಿಟ್ಟು ಅದು ಅವ್ರ ಮಗು ಅಲ್ಲ, ನನ್ನ ಮಗು, ನಮ್ಮ ದೊಡ್ಡ ಬಾಸ್ ಮಗು ಅಲ್ಲ, ನನ್ನ ಮಗು, ಅವ್ರ ಮಗು ಜೆ ಪಿ ನಗರದಲ್ಲಿದೆ. ದಯವಿಟ್ಟು ಇನ್ನೊಂದ್ಸಲ ಯಾವುದೇ ಒಂದು ವಿಡಿಯೋ ಹಾಕ್ಬೇಕಾದ್ರೆ, ಯಾವುದೇ ಒಂದು ಫೋಟೋ ಹಾಕ್ಬೇಕಾದ್ರೆ ಫಸ್ಟು ಕನ್ಫರ್ಮೇಷನ್ ಮಾಡಿಕೊಂಡು ಆಮೇಲೆ ದಯವಿಟ್ಟು ಅಪ್ಲೋಡ್ ಮಾಡಿ. ಯಾರಿಗೆ ಆದರೂ ಅಷ್ಟೇ, ಒಂದು ಫೇಸ್ಬುಕ್ಕಲ್ಲಾಗಲಿ, ಒಂದು ಯೂಟ್ಯೂಬಲ್ಲಾಗಲಿ, ಒಂದು ಚಾನಲ್ಗಾಗರ ಆಗಲಿ, ಯಾವುದಕ್ಕಾನಾರ ಆಗಿರಲಿ, ಫಸ್ಟು ಒಂದು ಕನ್ಫರ್ಮೇಷನ್ ಮಾಡಿಕೊಂಡು ಒಂದು ವಿಡಿಯೋನ ಹಾಕಿ ಇಲ್ಲ ಒಂದು ಫೋಟೋನ ಹಾಕಿ. ಅದು ಒಂದು ಈಗ ಫ್ಯಾನ್ಸ್ ಅಂದಮೇಲೆ ಜನ ಬಂದೇ ಬರ್ತಾರೆ, ಮಗು ಎತ್ಕೊಂಡು ನನ್ನ ಮಗು ಎತ್ಕೊಂಡು ತೆಗಿಸ್ಕೊಳ್ಳಿ, ಒಂದು ಫೋಟೋ ನನ್ನ ಮಗು ಎತ್ಕೊಂಡು ತೆಗಿಸ್ಕೊಳ್ಳಿ ಅಂತ. ದಯವಿಟ್ಟು ಹಂಗೆ ಮಾಡೋಕೆ ಹೋಗಬೇಡಿ. ಇದು ನಾನು ಈಗಷ್ಟೇ ಮೊನ್ನೆ ತಾನೇ ಕರ್ಕೊಬಂದು ನಮ್ಮ ಮಗುನ ಅವ್ರ ಜೊತೆ ಒಂದು ಅರ್ಧ ಗಂಟೆ ಆಟಾಡ್ತಾಯಿದ್ದ. ಹಾಗಾಗಿ ಅವರು ನಮ್ಮ ಮಗನ ಜೊತೆ ಸ್ವಲ್ಪ ಹೊತ್ತು ಆಟಾಡ್ತಾಯಿದ್ರು. ಹಾಗಾಗಿ ಅದು ವೈರಲ್ ಸಿಕ್ಕಾಬಟ್ಟೆ ವೈರಲ್ ಆಗಿಬಿಟ್ಟಿದೆ. ದಯವಿಟ್ಟು ಸಾರಿ, ಅದು ನನ್ನ ಮಗು, ನಮ್ಮ ಚಿರಂಜೀವಿ ಸರ್ಜಾ ಬಾಸ್ ಮಗು ಅಲ್ಲ, ನಮ್ಮ ಚಿಕ್ಕ ಬಾಸ್ ಎತ್ಕೊಂಡಿದ್ದು ನನ್ನ ಮಗು. ಕ್ಯೂಟಾಗಿದೆ ಅಂದ್ಬಿಟ್ಟು ಒಂದು ಅರ್ಧ ಗಂಟೆ ನನ್ನ ಮಗನ ಜೊತೆ ಇದ್ದರು, ಅವ್ರ ಅಮ್ಮ ಇದ್ದರು. ಇದು ಜನ ತಪ್ಪಾಗಿ ತಿಳ್ಕೊಂಡು ಇದನ್ನು ಸಿಕ್ಕಾಬಿಟ್ಟು ವೈರಲ್ ಮಾಡಿದ್ದಾರೆ, ಲೈಕ್ ಮಾಡಿದ್ದಾರೆ. ಲೈಕ್ ಮಾಡಿರೋದಕ್ಕೆ ತುಂಬ ಥ್ಯಾಂಕ್ಸ್. ಆದರೆ ದಯವಿಟ್ಟು ಇನ್ನೊಂದು ಸಲ ಹೇಳ್ತೀನಿ, ಅದು ನನ್ನ ಮಗು, ನಮ್ಮ ಚಿರಂಜೀವಿ ಸರ್ಜಾ ಅವ್ರ ಬಾಸ್ ಮಗು ಅಲ್ಲ, ಅವ್ರ ಮಗು ಬಂದು ಜೆ ಪಿ ನಗರದಲ್ಲಿದೆ. ಅವ್ರ ಫೋಟೋನು ಇವ್ರ ಫೋಟೋನು ಹಾಕ್ತೀನಿ, ನೀವೇ ನೋಡಿ. ಓಕೆನಾ, ಥ್ಯಾಂಕ್ಸ್. ನಿನ್ನೆ ವೈರಲ್ ಆದ ವಿಡಿಯೋ ಅಷ್ಟೇ ಅಲ್ಲದೆ, ಕೆಲವು ದಿನಗಳ ಹಿಂದೆ ಕೂಡ ಧ್ರುವ ಸರ್ಜಾ ಅವರೊಂದಿಗಿದ್ದ ಮಗುವಿನ ಫೋಟೋ ಜೂನಿಯರ್ ಚಿರು ಅವರದ್ದೇ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಆದರೆ ಈ ವಿಡಿಯೋ ಮೂಲಕ ಈ ಮಗು ಚಿರಂಜೀವಿ ಸರ್ಜಾ ಅವರದ್ದಲ್ಲ, ಬದಲಾಗಿ ಡ್ರೈವರ್ ರಾಜು ಅವರ ಮಗು ಎಂದು ಸ್ವತಃ ರಾಜು ಅವರೇ ಸ್ಪಷ್ಟಪಡಿಸಿ ಈ ಪ್ರಕರಣಕ್ಕೆ ತೆರೆ ಎಳೆದಿದ್ದಾರೆ.